ನೋಡ್ರಿ ಯಾರ ಮೇಲೆ ಏನ್ ಬೇಕಾರು ಇಂಟರ್ನಲ್ ಇಶ್ಯೂಸ್ ಮತ್ತೊಂದು ಇಶ್ಯೂಸ್ ಅಂತ ಯಾರು ಏನ್ ಬೇಕಾರು ನೀವು ಏನ್ ಬೇಕಾರು ಲೇಪ ಚೆಕ್ ಮಾಡ್ರಿ ಮಾಡ್ರಿ ಅನ್ನೆಸೆಸರಿ ಪೊಲಿಟಿಕಲೈಸ್ ಮಾಡಿ ನಿಮ್ಮ ಅಡ್ಮಿನಿಸ್ಟ್ರೇಷನ್ ನ ಫೇಲ್ಯೂರ್ ಆಗಿದ್ರಿಂದ ನಿಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆದ್ರಿಂದ ನಿಮ್ಮ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯಾವ ಆಫೀಸರು ಈ ಕಂಪ್ಲೇಂಟ್ ಕೊಟ್ಟಾಗ ಯಾರು ಎಲ್ಲೆಲ್ಲಿದ್ರು ರೆಕಾರ್ಡ್ ಇಲ್ವಾ ಏನು ನಮಗೇನ್ ನಾವೇನು 30 ವರ್ಷ ನಾವು ಸರ್ಕಾರ ಇಲ್ಲಿ ನಾನು ಎಸ್ಪೆಷಲಿ ನನಗೆ ನನಗೂ ಹೋಮ್ ಮಿನಿಸ್ಟರ್ ಡಿಪಾರ್ಟ್ಮೆಂಟ್ ಗೊತ್ತಿದೆ ರೀ ಯಾರ್ಯಾರು ಏನೇನು ಎಷ್ಟು ಇನ್ವೆಸ್ಟಿಗೇಷನ್ನು ಯಾರು ಪಾಲ್ಗೊಂಡಿದ್ದಾರೆ ಯಾರು ಎಲ್ಲಿದ್ದರು ಕಂಪ್ಲೇಂಟ್ ಕೊಟ್ಟಾಗ ಏನು ಹೇಳಿದ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಏನಾಯಿತು ಎಷ್ಟು ಗಂಟೆ ಆದಮೇಲೆ ಅವ್ರಿಗೇನು ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅವ್ರಿಗೇನು ವಾಪಸ್ ಹೇಳಿದ್ರು ನಮಗೂ ಗೊತ್ತಿದೆ ಬಟ್ ಐ ಡೋಂಟ್ ವಾಂಟ್ ಟು ರಿಲೀಟ್ ಲೆಟ್ ದಿ ಇನ್ವೆಸ್ಟಿಗೇಷನ್ ಕಮ್ ಔಟ್ ಟೈಮ್ ಇದೆ ಪ್ಲಾಟ್ಫಾರ್ಮ್ಗಳಿದೆ ಅದನ್ನು ನಾವು ಮಾತಾಡ್ತೀವಿ ವಿ ಡೋಂಟ್ ವಾಂಟ್ ಟು ವಿತ್ ಇಂಟರ್ಫಿಯರ್ ವಿತ್ ಇನ್ವೆಸ್ಟಿಗೇಷನ್ ಬಟ್ ಅದನ್ನೇ ನಾನು ಬಿ ಜೆ ಪಿಯ ಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ ಯು ಲೀವ್ ದೆಮ್ ಫ್ರೀ ವೈ ಆರ್ ಯು ಥ್ರೆಟನಿಂಗ್ ದೆಮ್ ವೈ ಆರ್ ಯು ಟೇಕಿಂಗ್ ಎ ಲೀಡ್ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಇವ ಇಂಟರ್ನಲ್ ಗಮಲ ಎಸ್ ಡಿ ಪಿ ಅವ್ರಿಗೂ ಇವ್ರಿಗೂ ಇದಕ್ಕೆ ಸಿ ಯಾರ್ದು ಎಸ್ ಡಿ ಪಿ ಇದೆಯೋ ಬಿ ಜೆ ಪಿ ಇದೆಯೋ ಕಾಂಗ್ರೆಸ್ ಇದೆಯೋ ಯಾರ್ದಿದೆ ಲೆಟ್ ದ ಇನ್ವೆಸ್ಟಿಗೇಷನ್ ಟರ್ನ್ ನಾನು ಚೀಫ್ ಮಿನಿಸ್ಟರ್ ಏನು ಹೇಳಿದ್ದಾರೆ ಗಮನಿಸಿದ್ದೀನಿ ನಾನು ಏನಾದ್ರು ಚೀಫ್ ಮಿನಿಸ್ಟರ್ ಆಯಿತು ಮಾತಾಡಿದ ಪ್ರಕಾರ ನಡ್ಕೊಳ್ತಾ ಇದ್ದಾರ ಯಾರ ಮೇಲಾರು ಸಿ ಲೆಟ್ ದೆ ಕಮ್ ಔಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಯು ಡೋಂಟ್ ಬಿ ಬಯಾಸ್ಡ್ ಇನ್ ದಿ ಇನ್ವೆಸ್ಟಿಗೇಷನ್ ಸರ್ಕಾರ ಪರ್ಮನೆಂಟ್ ಅಲ್ಲ ಸರ್ಕಾರ ಹೋಗ್ತಾ ಇರ್ತದೆ ಅರಿಯೋ ನೀರು ಇವತ್ತು ನಾವಿರ್ತೀವಿ ನಾಳೆ ನಾಳಿದ್ದು ನೀವು ಇರ್ತೀರಿ ಇನ್ನೊಂದು ದಿನ ಇನ್ನೊಬ್ಬರು ಬರ್ತಾರೆ ಇನ್ನೊಂದು ಬರ್ತಾರೆ ಯಾರ್ದೇನು ಪರ್ಮನೆಂಟ್ ಏನಿಲ್ಲ ಬಟ್ ಆಫೀಸರ್ಸ್ ಆರ್ ಪರ್ಮನೆಂಟ್ ಯು ಡೋಂಟ್ ಬಿಕಮ್ ಎ ಸ್ಕೇಪ್ ಗೌಟ್ ನಾವು ಯಾರ್ಯಾರು ಅಧಿಕಾರಿಗಳು ಸಿ ಸಿ ಬಿಲ್ ಯಾರಿದ್ದಾರೆ ಇನ್ವೆಸ್ಟಿಗೇಷನ್ ಯಾರು ಮಾಡಿದ್ದಾರೆ ಎಷ್ಟು ಜನ ಕೂತ್ಕೊಂಡು ಮಾಡ ನಿನ್ನೆ ಏನು ಆ ಹುಡುಗಂಗೆ ನೀನು ರೈಟಿಗಲ್ಲಿ ಬರ್ಕೊಡು ಅಂತ ಕೇಳ್ತಾ ಇದ್ದಾರೆ ದಟ್ ಹಸ್ ಬೀನ್ ರೆಕಾರ್ಡೆಡ್ ಇನ್ ದಿ ಕೋರ್ಟ್ ಯಾರಿಗೋ ಆ ವಕೀಲರು ವಾದ ಮಾಡಿದ್ದಾರೆ ರೈಟಿಂಗಲ್ಲಿ ಸೈ ಸಿಗ್ನೇಚರ್ ಹಾಕು ಅಂತ ಅಂದ್ಬಿಟ್ಟು